ಏನೇನೋ ಕೆಟ್ಟ ಸುದ್ದಿಗಳು ಹರಡಿದೆ, ಅದಕ್ಕೋಸ್ಕರ ಹೇಗಿದ್ದೀರಾ, ಹುಷಾರಾಗಿದ್ದೀರಾ, ಏನೋ ಆಗೋಯ್ತಂತೆ ನಿಮಗೆ, ಸೀರಿಯಸ್ ಅಂತೆ ಅಂತ ಯಾರೋ ಹೇಳಿದ್ರು ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ಸೊ ನನಗೇನಾಗಿಲ್ಲ, ಆರಾಮಾಗಿದ್ದೀನಿ ಮನೆಯಲ್ಲಿ ಟಿ ವಿ ನೋಡಿಕೊಂಡು. ಅಲ್ಲಿ ಏನೋ ನ್ಯೂ ಎಲ್ಲೋ ಸುಮಾರು ಕಡೆ ಏನೇನೋ ನ್ಯೂಸ್ಗಳು ಬಂತಂತೆ, ಏನೋ ಆಗಿದೆ, ಹುಷಾರಿಲ್ಲ, ಏನೋ ಆಗೋಗಿದೆ ಅಂದ್ಬಿಟ್ಟು ಸುಜನ್ ಅವರು ಫೋನ್ ಮಾಡಿದರು. ಏನಾಯಿತು ಅಂತ ಗಾಬರಿಲಿ ಪಾಪ ಮಾಡಿದರು. ಆಮೇಲೆ ಪಾಪ ನಮ್ಮ ಚಾನೆಲ್ ಅವರು, ಟಿ ವಿ ನೈನ್ ಅವರು, ಪ್ರಜಾ ಟಿ ವಿ ಅವರು, ಆಮೇಲೆ ಎಲ್ಲ ಚಾನೆಲ್ ಅವರು ಫೋನ್ ಮಾಡಿ ಪಾಪ ಕೇಳ್ತಾಯಿದ್ರು. ನಾನು ಎಲ್ರಿಗೂ ಆನ್ಸರ್ ಕೊಟ್ಟು ಕೊಟ್ಟು ಸಾಕಾಯ್ತು, ಅದಕ್ಕೆ ಒಂದು ಲೈವ್ ಮಾಡಿಬಿಡೋಣ, ಆರಾಮಾಗಿದ್ದೀನಿ. ಅದೆಲ್ಲಿ ಬರ್ತಾಯಿದೆಯೋ ಗೊತ್ತಿಲ್ಲ ನನಗೂ. ಹಿಂಗೆ ಬ್ಯಾಡ್ ನ್ಯೂಸು, ಭಾಳ ಸೀರಿಯಸ್ ಆಗಿಬಿಟ್ಟಿದ್ದೀರಾ, ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರಾ ಅಂದ್ಬಿಟ್ಟೆಲ್ಲ ನ್ಯೂಸ್ ಬರ್ತಾಯಿದೆ ಅಂತ ಹೇಳಿದ್ರಂತೆ ಯಾರಿಗೋ ಎಲ್ರಿಗೂ. ಅದಕ್ಕೆ ಪಾಪ ಎಲ್ಲ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾಯಿದ್ರು. ಅದಕ್ಕೆ ನಾನೇ ಒಂದು ಲೈವ್ ಮಾಡಿಬಿಡೋಣ ಅಂತ ಲೈವ್ ಮಾಡಿದ್ದೀನಿ. ಅದು ಲೈವ್ ಆನ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಾಯ್ತಿಲ್ಲ, ಇದೇ ಫಸ್ಟ್ ಏನೋ ನಾನು ಲೈವ್ ಮಾಡ್ತಾ ಇರೋದು. ಎಲ್ಲ ಹುಷಾರಾಗಿರಿ, ಮನೆಯಲ್ಲಿರಿ, ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ಆಚೆ ಹೋಗಿ, ಇಲ್ಲಾಂದರೆ ನೆಮ್ಮದಿಯಾಗಿ ಮನೆಯಲ್ಲಿರಿ, ಏನು ಕಳ್ಕೊಳ್ಳೋವಂಥದ್ದಿರಲ್ಲ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ಇರಿ, ಅಂದರೆ ನೀವು ಆಚೆ ಹೋಗಿ ಬರ್ತೀರಾ, ಮನೇಲಿ ವಯಸ್ಸಾದವ್ರು ಇರ್ತಾರೆ, ನಿಮ್ಗೆ ಇಮ್ಯುನಿಟಿ ಪವರ್ ಇರುತ್ತೆ, ಮನೇಲಿರೋರ್ಗೆ ಇಮ್ಯುನಿಟಿ ಪವರ್ ಇಲ್ಲದೆ ಹೋದರೆ ಪಾಪ ಅವ್ರಿಗೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಸೇಫಾಗಿರಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಇಟ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಆದಷ್ಟು ಹುಷಾರಾಗಿರಿ, ಹುಷಾರಾಗಿದ್ದುಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ. ಕೊರೋನಾ ಇರೋದ್ರಿಂದ ಎಲ್ಲೂ ಓಡಾಡೋಕ್ಕಾಗಲ್ವಲ್ಲ, ಸೊ ಎಲ್ಲೂ ಓಡಾಡೋಕ್ಕಾಗದೇ ಇರೋದ್ರಿಂದ ಮೈಸೂರಿಂದ ನಾನು ಬೆಂಗಳೂರಿಗೆ ಹೋಗಬೇಕು. ಸೊ ಅದರಿಂದ ಮಾಡೋಕ್ಕಾಗಲ್ಲ. ಅದನ್ನು ಯಾವಾಗ ಶೂಟಿಂಗಲ್ಲಿ ಸ್ಟಾರ್ಟ್ ಆಗುತ್ತೋ ಆವಾಗ ಖಂಡಿತವಾಗ್ಲೂ ಮಾಡ್ತೀವಿ. ಈಗ ಹಳೆ ಎಪಿಸೋಡೇ ಶೂಟ್ ಮಾಡಿರೋದು ಬರ್ತಾ ಇದೆ, ಅದನ್ನು ನೋಡಿ ಮಜಾ ತಗೊಳ್ಳಿ. ಸೊ ಬಾಯ್ ಎಲ್ರಿಗೂ. ಅದು ಮಧ್ಯ ಮಧ್ಯೆ ಫೋನ್ ಬರ್ತಾ ಇದೆ, ಹೆಂಗೆ ಕಟ್ ಮಾಡಬೇಕು, ಅದು ಹೆಂಗೆ ಹಂಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಾಯ್ 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 ಬಾಯ್.